ಅಂದರೆ ಅಪ್ಪು ಸರ್ ಕೊನೆ ಸಿನಿಮಾ ಗಂಧದ ಗುಡಿನೂ ಅಜನೀಶ ಮ್ಯೂಸಿಕ್, ಗುರುದ ಮೊದಲನೇ ಸಿನಿಮಾನು ಅಜನೀಶ ಮ್ಯೂಸಿಕ್. ಪ್ರಾಬಬ್ಲಿ ನನಗೇನು ಅನಿಸುತ್ತೆ, ಗುರು ಹೇಳ್ದಂಗೆ ನಾವೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡಿದವರು, ನಾವು ಎಲ್ಲರಿಗೂ ಅವ್ರ ಜೊತೆ ಒಂದು ಬಾಂಡ್ ಇದೆ. ಈಗ ಶ್ರೀಶಾನು ಜೇಮ್ಸ್ದೊಂದು ಆ್ಯಕ್ಷನ್ ಅವರೇ ಮಾಡಿದರು, ವಿಶ್ವಾಸು ಇವರತ್ನ ಪೂರ್ತಿ ಮಾಡಿದರು. ಸೊ ನಮ್ಗೆ ಹೆಂಗಾಯ್ತಂದರೆ ಅದೊಂದು ತುಂಬ ಒಂದು ಮೆಮೊರಬಲ್ ಇದಾಗೋಯ್ತು. ಸೊ ಪ್ರಾಬ್ಲಿ ಅವರೇ ಬೆಸ್ಟ್ ಹೋದಂಥ ಒಂದು ಸಂದರ್ಭ ಇದಿರಬಹುದು ಅಂತ ಒಂದೊಂದ್ಸಲಿ ನಮ್ಗೆ ಅನ್ಸುತ್ತಿಲ್ಲ, ಅವರೇ ಬೆಸ್ದಿರೋ ಸಂಬಂಧ ಇರ್ಬೋದು. ಯಾಕಂದರೆ ಹೊಂಬಾಳೆ ಜೊತೆನೂ ಅವ್ರದ್ದು ಅಷ್ಟು ದೊಡ್ಡ ಜರ್ನಿ ಇತ್ತು. ಆಮೇಲೆ ನಮ್ಮ ಯೋಗಿನೇ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಫಿಲ್ಮು ಕಾಸ್ಟ್ಯೂಮ್ ಮಾಡಿರೋದು. ಸೊ ಪ್ರಾಬ್ಲಿ ಅದು ಇಲ್ಲ, ಅದು ಅವರೇ ಬೆಸ್ತು, ಅದು ಬಂಧ ಇರ್ಬೋದು, ಅನುಬಂಧ ಇರ್ಬೋದು ಅಂತ ನಮಗೆ ಅದೊಂದು ಕಾಡೋ ಅಂಥ ವಿಷಯನೇ ಯಾವಾಗಲೂ. ಪ್ರಾಬ್ಲಿ ಅದು ಅದು ನೀವು ಅಭಿಮಾನದಿಂದ ಹೇಳ್ತಾ ಇದ್ದೀರಾ, ನನಗೇನು ಅನಿಸುತ್ತೆ ಅವರೊಂದು ದಾರಿ ತೋರಿಸಿದ್ದಾರೆ ಅಂತ. ಯಶ್ ಒನ್ ದ ವೇ, ಹಿಂಗೆ ನಡಿಬೇಕು, ಹಿಂಗೆ ಇರಬೇಕು ಅಂತ. ಪ್ರಾಬ್ಲಿ ಆ ದಾರಿನಲ್ಲಿ ಸುಮಾರು ಜನ, ಈಗ ನೋಡಿ ನಾಡಿದ್ದು ಅವ್ರ ಬರ್ತ್ಡೇ ಸ್ಫೂರ್ತಿ ದಿನ ಅಂತ ನಾವು ಆಚರಿಸ್ತೀವಿ. ಸುಮಾರು ಯೂತೂ ಇವತ್ತು ಇಂಡಸ್ಟ್ರಿಲಿರೋ ಯಂಗ್ ಆ್ಯಕ್ಟರ್ಸ್ ಎಲ್ಲರೂ ಅವ್ರ ಪಾತ್ನ ಫಾಲೋ ಮಾಡ್ತಾರೆ. ನೀವು ಯಾರೇ ನೋಡ್ಬೋದು, ಬಿಗ್ ಬಾಸಲ್ಲಿ ಗೆದ್ದರು, ಇನ್ನೆಲ್ಲೋ ಗೆದ್ದರೂ ಬಂದು ಗೆದ್ದವರೆಲ್ಲ ಬಂದು ಅವರ ಒಂದು ಪುಣ್ಯ ಭೂಮಿಗೆ ಹೋಗಿ ಒಂದು ವಿಸಿಟ್ ಆಗಿ ಬರೋದ್ರ ಅರ್ಥ ನನಗೇನು ಅನಿಸುತ್ತೆ ಅಂದರೆ ಆ ಒಂದು ಇನ್ಸ್ಪಿರೇಷನ್. ಸೊ ಅದು ಯೂತ್ಗೆ, ಇವತ್ತು ಯೂತಲ್ಲಿರೋ ಆ ಸ್ಪೀಡು, ರೇಜು, ಆ್ಯಟಿಟ್ಯೂಡಲ್ಲಿ ಎಲ್ಲೋ ಒಂದು ಕಡೆ ಆ ಸೌಮ್ಯತೆ, ಸಹಜತೆ ಮತ್ತು ಆ ಸಿಂಪ್ಲಿಸಿಟಿನ ನಾವು ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಅನಿಸುತ್ತೆ. ಪ್ರಾಬ್ಲಿ ಅವರು ದಾರಿ ತೋರಿಸಿದ್ದಾರೆ, ಆ ದಾರಿಲಿ ಸುಮಾರು ಜನ ಹೋಗ್ತಿದ್ದಾರೆ, ಅವ್ರ ಜೊತೆ ಗುರುನು ಹೋಗ್ತಿದ್ದಾರೆ ಅನ್ಸುತ್ತೆ ನನಗೆ. ಜಾಕಿ ಮೂವಿನ ಸಿಕ್ಕಾಪಟ್ಟೆ ಸರಿ ನೋಡಿದ್ದೀನಿ, ಇವತ್ತು ನೋಡಿಲ್ಲ ಇನ್ನು. ಇಡೀ ಟೀಮ್ ನಾವೆಲ್ಲ ಒಟ್ಟಿಗೆ ಹೋಗ್ತಿದ್ದೀವಿ ಸಿನಿಮಾ ನೋಡೋಕ್ಕೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಪ್ರಮೋಷನ್ ವರ್ಕೇ ಇತ್ತು, ನೋಡೇ ನೋಡ್ತೀವಿ, ಭಾನುವಾರ ನೋಡ್ತಿದ್ದೀನಿ. ಅಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಯಾರಿಗೂ ಹೇಳಿರಲಿಲ್ಲ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇತ್ತು, ನಾನು ಪ್ರಿಪೇರ್ ಆಗ್ತಿದ್ದೆ, ಯಾರಿಗೂ ಹೇಳಿರಲಿಲ್ಲ. ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಾಗ ನಾನು ವಿಷಯ ಹೇಳಿದ್ದು ಸಿನಿಮಾಗೆ ಬರಬೇಕು ಅಂತ. ನೋಡಿಲ್ಲ ಸಾಂಗ್ ಅಂದರೆ ಎಲ್ಲರೂ ಏನೇನು ನೋಡಿದ್ದಾರೆ ಅಷ್ಟೇ ಅವರು ನೋಡಿರೋದು. ಅವ್ರಿಗೂ ಏನಂದರೆ ಫಸ್ಟ್ ಡೇ ಫಸ್ಟ್ ಶೋ, ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡಬೇಕಂತ ಅವ್ರಿಗೆ ತುಂಬ ಆಸೆ. ಹ್ಞೂ, ನಾನು ತುಂಬ ಕೇಳಲ್ಲ, ನನಗೂ ಕೇಳಕ್ಕೊಂಥರ ಭಯ ಅಷ್ಟೇ. ಬಟ್ ಖುಷಿ ಪಡ್ತಾರೆ ಅವರು, ಅಲ್ಲಿ ಖುಷಿನ ಕಾಣಿಸ್ತಿದೆ ನನಗೂ. ಅಂದರೆ ಅವರು ಸಿನಿಮಾ ಕಾಯ್ತವ್ರೆ, ಅಂದರೆ ಸಾಂಗ್ಸ್ ಎಲ್ಲ ನೋಡಿದ್ದಾರೆ, ಎಲ್ಲರೂ ಇಷ್ಟ ಆಗ್ತಿರೋದನ್ನ ಅವ್ರು ಖುಷಿ ಕೊಡ್ತಿದೆ. ರಿಲೀಸ್ಗೂ ಕಾಯ್ತಾರೆ ಅವರು, ನಾನು ಅವ್ರು ಹೇಗಂತಾರೆ, ಜನ ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ಹೇಳಿಲ್ಲ ಅವ್ರ ಪ್ರೀತಿ ಹೆಂಗಿದೆ ಅಂತ ಹೇಳಿದ್ರೆ, ಪ್ರತಿ ಸಾಂಗ್ ರಿಲೀಸ್ ಆದಾಗ ಫೋನ್ ಮಾಡಿ ಕೇಳ್ತಾರೆ ಹೆಂಗಿದೆ, ಇಷ್ಟ ಆಯ್ತಾ. ಇವಾಗ ಅವ್ರ ಫೋನ್ ಇತ್ತು, ಪ್ರೆಸ್ ಮೀಟಲ್ಲಿ ಇದ್ದೀನಿ ಅಂತ ಎತ್ತಿಲ್ಲ ನಾನು. ಸೊ ಅಪ್ಪನ ಪ್ರೀತಿ ಹಿಂಗೆ ಕಾಣುತ್ತೆ ನೋಡಿ. ಇಲ್ಲ, ಗುರುವ್ರ ಜೊತೆ ಕೆಲಸ ಮಾಡ್ತಾರಂಗೆ ಅಂದರೆ ಲಾಂಚ್ ಮಾಡ್ತಿದ್ದೀವಿ ಇನ್ನೂ ಯಾವುದೇ ಫೀಲ್ ಬರಲಿಲ್ಲ. ಅಂದರೆ ಅವ್ರ ಜೊತೆ ಪ್ರೀ ಪ್ರೊಡಕ್ಷನಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ, ಆ್ಯಂಡ್ ಆನ್ಸೆಟ್ ಬಂದಾಗ ಅವ್ರದ್ದೇನೋ ಹೊಸ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ನಮಗೆ ಕೊಡಲಿಲ್ಲ ಅವರು. ಅಂದರೆ ಅವ್ರ ಪ್ರಿಪ್ರೇಷನ್ನು ಅದೆಲ್ಲ ಒಂದು ಮಟ್ಟಕ್ಕಿತ್ತು. ಹಂಗಾಗಿ ನಮಗೇನೋ ಅನ್ಕಂಫರ್ಟಬಲ್ ಆಗಿ ಅವ್ರಿಗೆ ನಾವೇನೋ ಹೇಳಬೇಕು ಆ ಪರಿಸ್ಥಿತಿ ಬರಲೇ ಇಲ್ಲ. ಎಲ್ಲ ಎಲ್ಲ ಥರದಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಹೀರೋ ಜೊತೆ ಹೆಂಗೆ ಕೆಲಸ ಮಾಡ್ತೀವಿ ಆ ಹೀರೋ ಜೊತೆ ಆ ಥರನೇ ಮಾಡಿದ್ದೀವಿ ನಾವು. ಇಲ್ಲ, ಈ ಸಿನಿಮಾ ವಿಜುವಲ್ ಒಂದು ಅಂದರೆ ಇಷ್ಟು ದಿವಸ ನೋಡ್ಕೊಂಬಂದಿರೋದಕ್ಕೂ ಈ ಸಿನಿಮಾಗೂ ಒಂದು ವ್ಯತ್ಯಾಸ ಅಂತೂ ಡೆಫಿನೆಟ್ಲಿ ಇದೆ. ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲ ಥರದಲ್ಲೂ, ಸೆಟ್ ವಿಚಾರದಲ್ಲಿರ್ಬೋದು, ಲೈಟಿಂಗ್ ವಿಚಾರದಲ್ಲಿರ್ಬೋದು, ಓವರ್ಆಲ್ ಟೋನಿಂಗ್ ವಿಚಾರದಲ್ಲಿರ್ಬೋದು, ಎಲ್ಲ ಥರದಲ್ಲೂ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೆನ್ಸಾರ್ ಯು ಎ ಸರ್, ಯು ಎ ಸರ್.
ಅಲ್ಲೋ ಅದೇ ವೈ ವಿ ಹಾಕ ವೈ ಯು ಹಾಕ ಇಲ್ಲ ಯು ಎ ಅಲ್ವಾ ಇನ್ನೊಂದು ವೈ ಎ ಆ್ಯಡ್ ಮಾಡ್ಬೇಕಾ ಅಂತ ಇಲ್ಲ ಯು ಯು ಎ ಸರ್ ಥ್ಯಾಂಕ್ ಯು ನಿಮ್ಮ ಸಹಕಾರ ಪ್ರೀತಿ ಹೀಗೆ ಇರಲಿ 21 ಟ್ರೈಲರ್ಗೂ ನಿಮ್ಮ ಸಹಕಾರ ಇರಲಿ 23 ಹೊಸಪೇಟೆಯಲ್ಲೂ ನಿಮ್ಮ ಜೊತೆಲೆ ನಿಮ್ಮ ಸಮ್ಮುಖದಲ್ಲೇ ನಡೆಯುತ್ತೆ ಎಲ್ಲರೂ ಬಂದು ಹರಿಸಿ ಈ ಸಿನಿಮಾನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ Thank you.